ಚಿಕ್ಕಮಗಳೂರಿನ ಪ್ರಸಿದ್ಧ ಪ್ರವಾಸಿ ತಾಣವಾದ ಮುಳ್ಳಯ್ಯನಗಿರಿ ಮತ್ತು ಸೀತಾಳಯ್ಯನಗಿರಿ ಭಾಗದಲ್ಲಿ ಝಡ್ ಪಾಯಿಂಟ್ ಅಸೋಸಿಯೇಷನ್ ವತಿಯಿಂದ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಪ್ರವಾಸಿಗರ ಹಾಟ್ಸ್ಪಾಟ್ ಆಗಿರುವ ಚಿಕ್ಕಮಗಳೂರಿನ ಗಿರಿಭಾಗದಲ್ಲಿ ಪ್ಲಾಸ್ಟಿಕ್ ಹಾಗೂ ಇನ್ನಿತರ ತ್ಯಾಜ್ಯಗಳಿಂದ ಪರಿಸರ ನೈರ್ಮಲ್ಯ ಉಂಟಾಗಿದ್ದು ಇದರಿಂದ ಪ್ರಕೃತಿ ಸೌಂದರ್ಯ ನಶಿಸಿ ಹೋಗ್ತಿದೆ. ನಿಸರ್ಗ ಸೌಂದರ್ಯವನ್ನು ನೋಡಿ ಸಂತೋಷ ಪಡುವುದಷ್ಟೇ ಅಲ್ಲದೆ ಅದನ್ನು ಮುಂದಿನ ಪೀಳಿಗೆಗೆ ಉಳಿಸಿಕೊಂಡು ಹೋಗುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಆದರೆ ಪ್ರವಾಸಿಗರ ಬೇಜವಾಬ್ದಾರಿಯ ವರ್ತನೆಯಿಂದ ಹಚ್ಚ ಹಸಿರಿನಿಂದ ಕೂಡಿರುವ ಗಿರಿಭಾಗದಲ್ಲಿ ಅಲ್ಲಲ್ಲಿ ಪ್ಲಾಸ್ಟಿಕ್ ಕವರ್ ಹಾಗೂ ಬಾಟಲಿಗಳು ಬಿದ್ದಿರುವುದು ವಿಷಾದದ ಸಂಗತಿಯಾಗಿದೆ. ಭಾರತವು ಸ್ವಚ್ಛವಾದ ದೇಶ ಆಗಬೇಕಾದ್ರೆ ಪ್ರತಿಯೊಬ್ಬರೂ ಜವಾಬ್ದಾರಿಯಿಂದ ಸ್ವಚ್ಛತಾ ಕೆಲಸದಲ್ಲಿ ತೊಡಗಿಸಿಕೊಳ್ಳಬೇಕು. ಈ ನಿಟ್ಟಿನಲ್ಲಿ ಇಂದು ಝಡ್ ಪಾಯಿಂಟ್ ಅಸೋಸಿಯೇಷನ್ ವತಿಯಿಂದ ಆಯೋಜಿಸಿದ್ದ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಮನುಕುಮಾರ್, ಇನಾಯತ್ ಖಾನ್, ಮೊಹಮ್ಮದ್ ಮೋಹಿನ್, ಶಕೀಲಾ ಜಿಬ್ರಾನ್, ಗುರುವೇಶ್ ಗೌಡ್ರು ಸೇರಿದಂತೆ ಹಲವರು ಉಪಸ್ಥಿತರಿದ್ರು. ಈ ಸಂದರ್ಭದಲ್ಲಿ ನಿರ್ದೇಶಕ ಇಂದ್ರಜಿತ್ ಲಂಕೇಶ್ ಮಾತನಾಡಿ ಸ್ವಚ್ಛತಾ ಕಾರ್ಯವನ್ನು ಶ್ಲಾಘಿಸಿದ್ರು. ಪಾಯಿಂಟ್ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಅವರು ಇನಾಯತ್ ಅವರ ಒಂದು ನಾಯಕತ್ವದಲ್ಲಿ ಇಡೀ ತಂಡ ಒಂದು ಅದ್ಭುತವಾದ ಒಂದು ಕೆಲಸ ಮಾಡ್ತಾರೆ. ಸರ್ಕಾರ ಮಾಡುವಂತಹ ಕೆಲಸ ಇವರು ವೈಯಕ್ತಿಕವಾಗಿ ತಗೊಂಡು ಇಡೀ ಒಂದು ಚಿಕ್ಕಮಗಳೂರಿನ ಈ ಒಂದು ಬೆಟ್ಟವನ್ನ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಫ್ರೀ ಝೋನ್ ಮಾಡ್ತಾರೆ. ಎಲ್ಲ ಜನರು ಇದನ್ನ ನೋಡಿ ಕಲಿಬೇಕು. ಯಾಕೆಂತಂದ್ರೆ ಸಾರ್ವಜನಿಕವಾಗಿ ಒಂದು ಸಾಮಾಜಿಕವಾಗಿ ಒಂದು ಕಳಕಳಿ ಇಟ್ಕೊಂಡು ಪ್ಲಾಸ್ಟಿಕ್ ಅನ್ನ ಎಲ್ಲೆಲ್ಲ ನೋಡಿ ಖಂಡಿತ ಕಡಲ್ಲ ಎಷ್ಟು ಗಲೀಜ್ ಮಾಡೋ ಬದಲು ಇವರಿಂದ ಕಲಿಬೇಕು ಪಾಠನ. ಪಾಪ ಇವರು ಸ್ವತಃ ಅವರು ವೈಯಕ್ತಿಕವಾಗಿ ಒಂದು ಇನಿಷಿಯೇಟಿವ್ ತಗೊಂಡು ಈ ತರ ಒಂದು ಕೆಲಸ ಮಾಡ್ತಾರೆ. ಹ್ಯಾಟ್ಸ್ ಆಫ್ ಟು ಯು. ಬಹುಶಃ ಇದೊಂದು ವಿನೂತನವಾದ ಪ್ರಯೋಗ. ಈ ಝಡ್ ಪಾಯಿಂಟ್ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಏನಿದ್ದಾರೆ ಅವರು ಎಲ್ಲ ಟ್ಯಾಕ್ಸಿಯವ್ರನ್ನ ಒಳಗೊಂಡು ಅವ್ರನ್ನೆಲ್ಲ ಇನ್ವಾಲ್ವ್ ಮಾಡಿಕೊಂಡು ಈ ಗಿರಿ ಭಾಗದಲ್ಲಿ ಏನು ಟೂರಿಸ್ಟ್ ಬರ್ತಾ ಇದ್ದಾರೆ ಬಂದು ಆಗ್ತಂತ ಪ್ಲಾಸ್ಟಿಕ್ಕು ಮತ್ತು ಯಾವುದೇ ರೀತಿ ಗಲೀಜು ಏನಿದೆ ಅದನ್ನು ತೆಗಿಬೇಕು ಅಂತೇಳಿ ಒಂದು ಸ್ವಾತಂತ್ರ್ಯ ಚೆಂಡ್ಬಿಟ್ಟು ಒಂದು ವಿನೂತನ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ಇವತ್ತು ಇಲ್ಲಿ ಒಂದು 30-35 ಜನ ಏನು ಟ್ಯಾಕ್ಸಿ ಚಾಲಕರು ಮತ್ತು ಮಾಲೀಕರು ಇದ್ದಾರೆ ಅವರೆಲ್ಲ ಸೇರಿ ಕೈಮಾರದಿಂದ ಸರ್ವೆ ನಂಬರ್ 47 ಏನು ದತ್ತಪೀಠ ಮಾಡಿದ ಏನು ಗೇಟ್ ಇದೆ ಅಲ್ಲಿ ತನಕ ಬಿತ್ತಕ್ಕಂಥ ಪ್ಲಾಸ್ಟಿಕ್ಕು ಮತ್ತು ಇನ್ನಿತರ ವಸ್ತುಗಳನ್ನ ತೆಗಿತಾ ಇದ್ದಾರೆ. ಇವರ ಕಾರ್ಯ ನಿಜಕ್ಕೂ ಶ್ಲಾಘನೀಯ. ಸುತ್ತಮುತ್ತ ಏನೇನು ಟೂರಿಸ್ಟ್ ಸ್ಪಾಟ್ಗಳಿದೆ ಅದನ್ನು ಕರ್ಕೊಂಡೋಗಿ ಅವ್ರಿಗೆ ತೋರಿಸ್ ಮುಖಾಂತರ ಒಂದು ಟೂರಿಸಮ್ಗೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಜೊತೆಗೆ ಪರಿಸರದ ಮೇಲೆ ಆಗ್ತಕ್ಕಂಥ ಪರಿಣಾಮಗಳನ್ನ ಅದರಿಂದ ಆಗ್ತಕ್ಕಂಥ ಪರಿಣಾಮ ಏನು ಮುಂದಿನ ಜನರೇಷನ್ಗೆ ಉಳಿಬೇಕು ಅಂತೇಳಿ ಈ ಒಂದು ಪ್ಲಾಸ್ಟಿಕ್ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದೊಂದು ಉತ್ತಮವಾದ ಒಂದು ಒಳ್ಳೆ ಒಂದು ಕಾರ್ಯಕ್ರಮ ಮಾಡಬೇಕಂತ ನಾವು ಮುಂಚೆದಾನು ಮಾಡ್ಕೊಂಬರ್ತಿದ್ದೀವಿ. ಆದರೆ ಈ ಸಾರಿ ಎಲ್ಲ ನಮ್ಮ ಜೀಪ್ ಚಾಲಕರೆಲ್ಲ ಸೇರಿ 2-3 ತಿಂಗಳಿಗೆ ಒಂದು ಕಾರ್ಯಕ್ರಮ ಮಾಡಬೇಕಂತ ಒಂದು ಖುಷಿಪಟ್ಟು ಎಲ್ಲರೂ ಇದಕ್ಕೆ ಒಂದುಗೂಡಿದ್ದೀವಿ. ಇದು ಮುಂದೆ 2-3 ತಿಂಗಳು 6 ತಿಂಗಳಿಗೆ ಬೇರೆ ಬೇರೆ ಗ್ರೂಪ್ಗಳಿದ್ದಾವೆ. ನಾವು ಇಲ್ಲಿ ಚಾಲನೆ ಕೊಟ್ಟಿದ್ದೀವಿ. ಸ್ವತಂತ್ರ ದಿನದಿಂದು ನಾವು ಯಾಕಂದರೆ ಸ್ವಲ್ಪ ಬ್ಯುಸಿ ಆಗ್ತೀವಂತ ಅದಕ್ಕೆ ಮುಂಚಿತವಾಗಿಯೇ ಒಂದು 7-8 ದಿನ ಮುಂಚಿತವಾಗಿ ಈ ಕಾರ್ಯಕ್ರಮ ಮಾಡೋಣಂತ ಎಲ್ಲ ಮಾತಾಡ್ಕೊಂಡು ಇವತ್ತು ಎಲ್ಲ ಒಂದುಗೂಡಿದ್ದೀವಿ. ಇವತ್ತು ಸುಮಾರು ಒಂದು 60-70 ಜನ ಅವರು ಏನಿದೆ ಇವತ್ತು ದಿನದಿಂದ ವ್ಯಾಪಾರ ಮಾಡಬೇಕಾಯಿತು ಅದೆಲ್ಲ ಬಿಟ್ಟು ಇಲ್ಲ ನಾವು ಒಟ್ಟುಗೂಡಿ ಮಾಡ್ತೀವಿ, ನಮಗೂ ಒಂದು ಖುಷಿಯ ಅನುಭವ ಆಗಲಿ, ಮುಂದಿನ ದಿನಗಳಲ್ಲಿ ಏನು ಟೂರಿಸ್ಟ್ ಬರ್ತವೆ ಅಂತ ಒಂದು ಮಾದರಿ ಆಗೋಣಂತ ಎಲ್ಲ ಒಂದು ಒಗ್ಗೂಡಿದ್ದೀವಿ ಇವತ್ತು ಈ ದಿನದಲ್ಲಿ. ಪ್ಲಾಸ್ಟಿಕ್ ಮಾಲಿನ್ಯ ರಹಿತವಾಗಿ ಇವ್ರು ನಡೆಸ್ಕೋಬೇಕು. ಅವರಿಗೆ ಹೆಚ್ಚು ದುಬಾರಿ ಆಗದಂಗೆ, ಪ್ರವಾಸಿಗರಿಗೆ ಹೆಚ್ಚು ದುಬಾರಿ ಆಗದ ರೀತಿ ಎಲ್ಲ ಸಹಕರಿಸ್ತಾರೆ. ವಿನಾಯಿತ ತಂಡ ಅವರು ಖುದ್ದಾಗಿ ಸ್ವತಂತ್ರ ದಿನಾಚರಣೆಯ 76ನೇ ವರ್ಷಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. ಈ ಸಂದರ್ಭ ಮುನ್ನಾ ದಿನವಾಗಿ ಮುನ್ನಾ ವಾರದಲ್ಲಿ ಒಂದು ಸ್ವಚ್ಛತೆ ಸೀತಾಳಯ್ಯನಗಿರಿ, ಮುಳ್ಳಯ್ಯನಗಿರಿ, ದತ್ತಪೀಠದ ಬಗ್ಗೆ ಸ್ವಚ್ಛತೆ ಮಾಡ್ತಾ ಇದ್ದಾರೆ. ಈ ರೀತಿ ನಮಗೆ ಎಲ್ಲ ಅವ್ರಿಗೂ ಸಹಕಾರ ಕೊಟ್ಟರೆ ನಮ್ಮ ಪ್ರಪಂಚದಲ್ಲಿ ಒಂದು ವಿಶಿಷ್ಟ ಸ್ಥಳದಲ್ಲಿ ಇರೋಕ್ಕೆ ಒಂದು ಅರ್ಥ ಬರುತ್ತೆ. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.